ಯಾವುದ್ರ ಬಗ್ಗೆ ಮಾತಾಡಿದ್ರೂ ಕೂಡ ನಾ ಮಾತನಾಡುವಂತಹ ವಿಷಯ ಏನು ಅಂತಂದರೆ ಕನ್ನಡ ಕನ್ನಡದ ಬಗ್ಗೆ ಮಾತನಾಡ್ತೀನಿ ಅಕಸ್ಮಾತ್ ಶಬ್ದಗಳೇ ಅರ್ಥ ಆಗಲಿಲ್ಲ ಅಂತಂದರೆ ನಮ್ಮ ಭಾವನೆಗಳನ್ನು ನಾವು ಹೇಗೆ ವ್ಯಕ್ತಪಡಿಸೋಕೆ ಸಾಧ್ಯ ನಾವು ಹೇಗೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯ ಇಂಗ್ಲೀಷ್ ಭಾಷೆ ಹುಟ್ಟುವಂತಹ ಒಂದು ಸಂದರ್ಭದಲ್ಲಿ ಆ ಒಂದು ದ್ವೀಪದಲ್ಲಿ ಮಾತ್ರ ಈ ಭಾಷೆ ಅನ್ನೋದು ಉಳ್ಕೊಳ್ಳುತ್ತೆ ಬೇರೆ ಎಲ್ಲೂ ಕೂಡ ಇದು ಹೊರಗೆ ಹೋಗಲ್ಲ ಅಂತ ಹೇಳಿ ಅಂದ್ಕೊಂಡಿತ್ತು ಆದರೆ ಇವತ್ತು ಪ್ರಪಂಚದಾದ್ಯಂತ ಇಂಗ್ಲಿಷ್ ಭಾಷೆಯೇ ವ್ಯಾಪಿಸಿಕೊಂಡಿದೆ ಎಲ್ಲರಿಗೂ ನಮಸ್ಕಾರ ನಾನು ತೇಜ ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರೀ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸ ಬಿಬಿಎ ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಕೆ ವಿ ಸುಬ್ಬಣ್ಣ ಅವರು ಬರೆದಿರುವ ನನ್ನ ಕನ್ನಡ ಜಗತ್ತು ಈ ಗದ್ಯ ಕುರಿತು ಈ ದಿನ ನಾವು ಮಾತನಾಡೋಣ ಬನ್ನಿ ಮೊದಲಿಗೆ ಈ ಗದ್ಯ ಭಾಗವನ್ನ ಬರೆದಿರುವಂತಹ ಕೆ ವಿ ಸುಬ್ಬಣ್ಣ ಅವರ ಬಗ್ಗೆ ತಿಳ್ಕೊಂಡ್ ಬರೋಣ ಕುಂಟಗೋಡು ವಿಭೂತಿ ಸುಬ್ಬಣ್ಣನವರು ಜನಿಸಿದ್ದು ಸಾವಿರದ ಒಂಬೈನೂರ ಮೂವತ್ತ ಒಂದು ಫೆಬ್ರವರಿ ಇಪ್ಪತ್ತರಂದು ನೋಡಿ ಕೆ ವಿ ಸುಬ್ಬಣ್ಣ ಅಂತ ಅಂದ್ರೆ ಕುಂಟಗೋಡು ವಿಭೂತಿ ಸುಬ್ಬಣ್ಣ ಅಂತ ಹೇಳಿ ಅವರ ಪೂರ್ಣ ಹೆಸರು ಕನ್ನಡ ನಾಡು ನುಡಿ ಕಂಡ ಅಪರೂಪದ ವ್ಯಕ್ತಿ ಅವರದು ಕೆ ಸುಬ್ಬಣ್ಣ ಅವರದು ಕನ್ನಡ ನಾಡು ನುಡಿ ಕಂಡಂತಹ ಅಪರೂಪದ ವ್ಯಕ್ತಿತ್ವ ಅಂತಂದ್ರೆ ಕೆ ವಿ ಸುಬ್ಬಣ್ಣ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಂ ಎ ಪದವಿ ಪಡೆದ ಅವರು ಕೃಷಿ ಕಾಯಕದಲ್ಲಿ ತೊಡಗಿದರು ಶಿವಮೊಗ್ಗ ಜಿಲ್ಲೆ ಸಾಗರದ ಹೆಗ್ಗೋಡು ಎಂಬ ಸಣ್ಣ ಗ್ರಾಮ ಅವರ ಆಯಿತು ಕೆ ವಿ ಸುಬ್ಬಣ್ಣ ಅವರ ಕರ್ಮಭೂಮಿ ಶಿವಮೊಗ್ಗ ಜಿಲ್ಲೆಯ ಸಾಗರದ ಹೆಗ್ಗೋಡು ಅನ್ನುವಂಥದ್ದು ಅವರ ಕರ್ಮಭೂಮಿ ಕವಿ ನಾಟಕಕಾರ ಅನುವಾದಕ ಚಿಂತಕರಾಗಿ ಬೆಳೆದ ಅವರು ನೀಲಕಂಠೇಶ್ವರ ನಾಟ್ಯ ಸಂಘ ನೀವು ಇದನ್ನ ಕೇಳಿರ್ತೀರಿ ನೀನಾಸಂ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ನೀನಾಸಂ ಅಂತಂದ್ರೆ ನೀಲಕಂಠೇಶ್ವರ ನಾಟ್ಯ ಸಂಘ ಈ ಸಂಘವನ್ನ ಸ್ಥಾಪಿಸಿದ್ರು ಕೆ ವಿ ಸುಬ್ಬಣ್ಣ ಅವರು ಅವರು ಕವಿ ಕೂಡ ನಾಟಕಕಾರರು ಕೂಡ ಅನುವಾದಕರು ಕೂಡ ಹಾಗೆ ಚಿಂತಕರು ಕೂಡ ಆದಂತಹ ಕೆ ವಿ ಸುಬ್ಬಣ್ಣ ಅವರು ನೀನಾಸಂ ನಾಟ್ಯ ಸಂಘವನ್ನ ಕಟ್ಟಿದ್ರು ಹೆಗ್ಗೋಡಿನಂತಹ ಪುಟ್ಟ ಗ್ರಾಮದಲ್ಲಿ ನೀನಾಸಂ ಮೂಲಕ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಾಗುವಂತೆ ಮಾಡಿದ್ದು ಅವರ ಹೆಗ್ಗಳಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಹೆಸರುವಾಸಿಯ ಆಗಲಿಕ್ಕೆ ಅವರು ಕಾರಣಕರ್ತರಾದರು ನೀನಾಸಂ ಮೂಲಕ ನೀನಾಸಂ ಸಂಸ್ಥೆಯ ಮೂಲಕ ನಿರಂತರವಾಗಿ ರಂಗ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದು ರಂಗಭೂಮಿ ಸಿನಿಮಾ ಪ್ರಪಂಚಕ್ಕೆ ನೂರಾರು ಪ್ರತಿಭೆಗಳನ್ನು ನೀಡಿದ್ದಾರೆ ಇತ್ತೀಚಿನ ಸಿನಿಮಾ ತಾರೆಗಳನ್ನು ಕೂಡ ನೀವು ನೋಡಿರ್ತೀರಿ ನೀನಾಸಂ ಸಂಸ್ಥೆಯ ಮೂಲಕನೇ ನಿರಂತರವಾಗಿ ರಂಗ ಚಟುವಟಿಕೆಯನ್ನು ನಡೆಸ್ಕೊಂಡು ಬಂದು ರಂಗಭೂಮಿ ಹಾಗೂ ಸಿನಿಮಾ ಪ್ರಪಂಚಕ್ಕೂ ಕೂಡ ನೂರಾರು ಕಲಾ ಪ್ರತಿಭೆಗಳನ್ನು ಅವರು ನೀಡಿದ್ದಾರೆ ಅವರು ಆರಂಭಿಸಿದ ಅಕ್ಷರ ಪ್ರಕಾಶನದ ಮೂಲಕ ಹಲವಾರು ಮೌಲಿಕ ಕೃತಿಗಳನ್ನು ರಚಿಸಿದ್ದಾರೆ ಅಕ್ಷರ ಪ್ರಕಾಶನ ನೋಡಿ ಸಂಪಾದನೆ ಸ್ವರಚನೆ ಅನುವಾದ ಈ ಮೂರು ವಿಭಾಗಗಳಲ್ಲಿ ಕೆ ವಿ ಸುಬ್ಬಣ್ಣನವರು ನಲವತ್ತ ಒಂದು ಕೃತಿಗಳನ್ನು ರಚಿಸಿದ್ದಾರೆ ಪ್ರಕಟಿಸಿದ್ದಾರೆ ಸಂಪಾದನೆಯಲ್ಲಿ ಮತ್ತು ಸಹ ರಚನೆಯಾಗಿ ಮತ್ತು ಅನುವಾದ ಕೃತಿ ಈ ಮೂರು ವಿಭಾಗಗಳಲ್ಲೂ ಕೂಡ ಸರಿಸುಮಾರು ನಲವತ್ತ ಒಂದು ಕೃತಿಗಳನ್ನ ಕೆ ವಿ ಸುಬ್ಬಣ್ಣ ಅವರು ಪ್ರಕಟಿಸಿದ್ದಾರೆ ನೋಡಿ ಅವರ ಪ್ರಮುಖ ಕವನ ಸಂಕಲನ ಸಂಪಾದಿತ ಕೃತಿಯನ್ನ ನೋಡ್ಕೊಂಡು ಬರೋಣ ಹೂವು ಚೆಲ್ಲಿದ ಹಾದಿಯಲ್ಲಿ ಅದ್ಭುತವಾದಂತಹ ಒಂದು ಕವನ ಸಂಕಲನ ಹಾಗೆ ಕೈಲಾಸಂ ದರ್ಶನ ಅನ್ನುವಂಥದ್ದು ಅವರ ಸಂಪಾದಿತ ಕೃತಿ ಬಹಳ ಅದ್ಭುತವಾಗಿರುವಂತಹ ಕೈಲಾಸಂ ದರ್ಶನ ಅನ್ನುವಂತಹ ಸಂಪಾದಿತ ಕೃತಿ ಅವರ ಕೃತಿಗಳಲ್ಲಿ ಅನುವಾದಿತ ಸಾಹಿತ್ಯ ಹೆಚ್ಚಿದೆ ಅದು ಬಹುತೇಕ ನಾಟಕ ಕ್ಷೇತ್ರಕ್ಕೆ ಸಂಬಂಧಿಸಿವೆ ಅವರ ಕೃತಿಗಳಲ್ಲಿ ನಾಟಕ ಕ್ಷೇತ್ರಕ್ಕೆ ಅಂತಂದ್ರೆ ಅನುವಾದಿತ ಸಾಹಿತ್ಯ ಹೆಚ್ಚಾಗಿದೆ ನಾಟಕ ಕ್ಷೇತ್ರದಲ್ಲಿ ನಾವು ಅದನ್ನು ಹೆಚ್ಚಾಗಿ ಕಾಣ್ಬೋದು ಯಾವುದೆಲ್ಲ ಅಂತಂದ್ರೆ ಶೇಕ್ಸ್ಪಿಯರ್ ಬ್ರೆಕ್ಟ್ ಮೋಲಿಯರ್ ಕಾಳಿದಾಸರಂತಹ ಜಗತ್ತಿನ ಪ್ರಖ್ಯಾತ ನಾಟಕಕಾರರ ನಾಟಕಗಳನ್ನು ಕನ್ನಡಕ್ಕೆ ತಂದಿದ್ದಾರೆ ಹಾಗೆ ಧನಂಜಯನ ಸಂಸ್ಕೃತ ಕೃತಿ ದಶರೂಪಕವನ್ನು ಭಾಷಾಂತರಿಸಿದ್ದಾರೆ ಕಾಡಿನಲ್ಲಿ ಕತೆ ಅಂಚೆ ಮನೆ ಬೆಟ್ಟಕ್ಕೆ ಚಳಿಯಾದರೆ ಮುಂತಾದವು ಮಕ್ಕಳಿಗಾಗಿ ಅವರು ರಚಿಸಿದಂತಹ ಕೃತಿಗಳಾಗಿವೆ ಮಾರ್ಗ ಮತ್ತು ಕನ್ನಡ ಜಗತ್ತು ಸುಬ್ಬಣ್ಣನವರ ಒಂದು ಸೋಪಜ್ಞ ಸಂಕತನವನ್ನ ಒಳಗೊಂಡ ಪ್ರಮುಖ ಕೃತಿಯಾಗಿದೆ ಈ ಪ್ರಸ್ತುತ ನಿಮಗಿಟ್ಟಿರುವಂತಹ ನನ್ನ ಕನ್ನಡ ಜಗತ್ತು ಅನ್ನೋದನ್ನ ಕಬಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಅನ್ನುವಂತಹ ಸುಬ್ಬಣ್ಣನವರ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಹಾಗಾದ್ರೆ ಗದ್ಯ ಭಾಗವನ್ನ ನೇರವಾಗಿ ನಾವು ಪ್ರವೇಶ ಮಾಡೋಣ ದೆಹಲಿಯೊಳಗೆ ಇದ್ದು ಇದು ದೆಹಲಿಯಲ್ಲ ಎನಿಸುವಂತ ತಮ್ಮ ಸುಂದರ ಸಂಸ್ಕೃತಿ ಗ್ರಾಮದಲ್ಲಿ ಈ ಪುಟ್ಟ ಮಿತ್ರಕೂಟವನ್ನ ಏರ್ಪಡಿಸಿ ಓಂ ಪ್ರಕಾಶ್ ಜಿಯವರು ನನಗೆ ಅಪೂರ್ವವಾದ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿ ನನಗೆ ಅಂತಂದ್ರೆ ಲೇಖಕರಿಗೆ ಅಂತ ಹೇಳಿ ದೆಹಲಿಯೊಳಗಿದ್ದು ಇದು ದೆಹಲಿಯಲ್ಲ ಎನಿಸುವಂತಹ ತಮ್ಮ ಸುಂದರ ಸಂಸ್ಕೃತಿ ಗ್ರಾಮದಲ್ಲಿ ಪುಟ್ಟ ಮಿತ್ರಕೂಟವನ್ನ ಏರ್ಪಡಿಸಿದ್ರು ಸಂಸ್ಕೃತಿ ಗ್ರಾಮದಲ್ಲಿ ಒಂದು ಪುಟ್ಟ ಮಿತ್ರಕೂಟವನ್ನ ಅವರು ಏರ್ಪಡಿಸಿದ್ರು ಅದು ದೆಹಲಿ ಆಗಿದ್ರು ಕೂಡ ದೆಹಲಿ ಅಲ್ಲ ಅಂತ ಹೇಳಿ ಅವರಿಗೆ ಅನಿಸ್ತಾ ಇತ್ತು ಯಾಕೆ ಅಂತಂದ್ರೆ ಮಿತ್ರಕೂಟವನ್ನ ಏರ್ಪಡಿಸಿದ್ರು ಆ ಮಿತ್ರಕೂಟ ಯಾವುದು ಅಂತಂದ್ರೆ ಸಂಸ್ಕೃತಿ ಗ್ರಾಮ ಅನ್ನುವಂಥ ಒಂದು ಇದರಲ್ಲಿ ಮಿತ್ರಕೂಟವನ್ನ ಏರ್ಪಡಿಸಿದ್ರು ಓಂ ಪ್ರಕಾಶ್ ಜಿ ಅವರು ನನಗೆ ಅಪೂರ್ವವಾದ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿದ್ದಾರೆ ಅದರಲ್ಲಿ ಭಾಗವಹಿಸಕ್ಕೆ ಓಂ ಪ್ರಕಾಶ್ ಜಿ ಅವರು ಒಂದು ಅವಕಾಶವನ್ನ ಲೇಖಕರಿಗೆ ಕಲ್ಪಿಸ್ಕೊಟ್ರು ಅವರಿಗೆ ನಾನು ಋಣಿ ಯಾವ ಸಾಂಪ್ರದಾಯಿಕತೆ ಇಲ್ಲದೆ ಇಲ್ಲಿ ನಾವು ವಿರಾಮವಾಗಿ ಮಾತುಕತೆಯಾಡಬಹುದೆಂದು ಮಾತುಕತೆಗೆ ಚಾಲನೆ ಕೊಡಲಿಕ್ಕಾಗಿ ಪ್ರಾರಂಭದಲ್ಲಿ ನಾನು ಒಂದು ಟಿಪ್ಪಣಿಯನ್ನ ಮಂಡಿಸಬೇಕೆಂದು ಅವರು ಸೂಚಿಸಿದರು ಆ ಸಂಸ್ಕೃತಿ ಗ್ರಾಮದಲ್ಲಿ ನಡೆದಂತಹ ಒಂದು ಮಿತ್ರ ಕೂಟ ಆ ಮಿತ್ರಕೂಟದಲ್ಲಿ ಪ್ರಾರಂಭದಲ್ಲಿ ಆ ಚರ್ಚೆ ಮಾಡುವುದಕ್ಕಿಂತ ಮೊದಲು ಅಥವಾ ಆ ಕಾರ್ಯಕ್ರಮ ಪ್ರಾರಂಭ ಆಗುವುದಕ್ಕೆ ಮೊದಲು ಚಾಲನೆಯಾಗಿ ಒಂದು ಟಿಪ್ಪಣಿಯನ್ನು ಮಂಡಿಸ್ಬೇಕು ಅಂತ ಹೇಳಿ ಕೆ ವಿ ಸುಬ್ಬಣ್ಣನವರಿಗೆ ಅವರ ಸ್ನೇಹಿತರು ಹೇಳಿದರು ಸರಿ ಕೆ ವಿ ಸುಬ್ಬಣ್ಣನವರು ಒಪ್ಕೊಂಡ್ರು ತಟ್ಟನೆ ಕನ್ನಡದ ಬಗ್ಗೆಯೇ ಮಾತನಾಡುತ್ತೇನೆ ಅಂತಲೂ ಹೇಳಿದೆ ಅವರು ಹೇಳಿದರು ನಾನು ಕನ್ನಡದ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿ ಹೇಳಿದರು ಅಲ್ಲಿ ಇದ್ದಿದ್ದು ಯಾವುದು ಯಾವ ಸ್ಥಳ ದೆಹಲಿ ಆ ದೆಹಲಿಯಲ್ಲಿ ಸಂಸ್ಕೃತ ಗ್ರಾಮ ಅಂತ ಹೇಳಿ ಆ ಮಿತ್ರಕೂಟವನ್ನು ಅವರು ಏರ್ಪಡಿಸಿದ್ರು ಅದರಿಂದ ಅವರಿಗೆ ದೆಹಲಿ ಅಂತ ಹೇಳಿ ಅನಿಸರ್ಲಿಲ್ಲ ಸರಿ ಟಿಪ್ಪಣಿಯನ್ನು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಹೇಳಿದ್ರು ಆದರೆ ತಟ್ಟನೆ ಹೇಳಿದರು ಕನ್ನಡದ ಬಗ್ಗೆ ಮಾತನಾಡುತ್ತೇನೆ ಅಂತ ಹೇಳಿದರು ಕನ್ನಡದ ವಿಷಯವಾಗಿ ಮಾತನಾಡುತ್ತೇನೆಂದು ತಟ್ಟನೆ ಅನೈಚ್ಛಿಕವಾಗಿ ಹೇಳಲು ಅದಾವ ನನ್ನ ಒಳಗಿನ ಒತ್ತಡ ಕಾರಣವಿದ್ದಿತು ಅಂತ ಯೋಚಿಸುತ್ತೇನೆ ಅಂದ್ರೆ ನಾನೇನೋ ಕನ್ನಡದಲ್ಲಿ ಮಾತಾಡ್ಬಿಡ್ತೀನಿ ಕನ್ನಡದ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿ ಲೇಖಕರು ಹೇಳ್ತಾರೆ ಆದರೆ ಯಾವ ಒಂದು ಒಳಗಿನ ಶಕ್ತಿ ಇತ್ತು ಅನ್ನೋದು ಗೊತ್ತಿಲ್ಲ ಅನ್ನೋದನ್ನ ಹೇಳ್ತಾರೆ ಅಂದ್ರೆ ಕನ್ನಡಕ್ಕೆ ಅಷ್ಟು ಮಹತ್ತರವಾದಂತಹ ಶಕ್ತಿ ಇದೆ ಅಗಾಧವಾದಂತಹ ಶಕ್ತಿ ಇದೆ ನನಗೆ ಸಲೀಸಾಗಿ ಬರುವ ಭಾಷೆ ಇದೊಂದೇ ಆಗಿರುವ ಕಾರಣ ಕನ್ನಡದಲ್ಲಿ ಮಾತನಾಡಲು ನನಗೆ ಯಾವತ್ತು ಖುಷಿಯೇ ಬಹಳ ಸಲೀಸಾಗಿ ಮಾತನಾಡುವಂತಹ ಭಾಷೆ ಯಾವುದು ಅಂತಂದ್ರೆ ಅದು ನನ್ನ ಕನ್ನಡ ಭಾಷೆ ಅದರಿಂದ ನಾನು ಆ ರೀತಿ ಹೇಳಿರ್ಬೋದು ಕನ್ನಡಕ್ಕಾಗಿ ಕನ್ನಡದಲ್ಲಿ ಮಾತನಾಡೋದು ಕನ್ನಡದ ವಿಚಾರವಾಗಿ ಮಾತನಾಡೋದು ನನಗೆ ಯಾವತ್ತು ಖುಷಿಯೇ ಅಂತ ಹೇಳಿ ಹೇಳ್ತಾರೆ ಆದರೆ ಇಲ್ಲಿ ಕನ್ನಡದಲ್ಲಿ ಮಾತನಾಡಲು ಸಾಧ್ಯವಿಲ್ಲವಾಗಿದ್ದ ಕಾರಣ ಕನ್ನಡದ ಬಗ್ಗೆಯಾದರೂ ಮಾತನಾಡಬಹುದಲ್ಲ ಅಂತ ನನಗೆ ಅನಿಸಿರಬೇಕು ಕನ್ನಡದಲ್ಲಿ ಮಾತನಾಡಲು ಸಾಧ್ಯ ಇಲ್ಲ ಅದು ಸಂಸ್ಕೃತಿ ಗ್ರಾಮ ಸರಿ ಅಂದ್ರೆ ಅವರೇ ಮಾಡ್ಕೊಂಡಿರುವಂತಹ ಒಂದು ಮಿತ್ರಕೂಟ ಸರಿ ಆದರೆ ಇರೋದು ದೆಹಲಿಯಲ್ಲಿ ಅದರಿಂದ ಕನ್ನಡದಲ್ಲಿ ಮಾತನಾಡಲು ಸಾಧ್ಯವಿಲ್ಲವಾಗಿದ್ದ ಕಾರಣ ಕನ್ನಡದ ಬಗೆಯಾದರೂ ಮಾತನಾಡಬಹುದಲ್ಲ ಕನ್ನಡದ ಬಗ್ಗೆ ಅವರು ಮಾತನಾಡಬಹುದು ಅಂತ ಹೇಳಿ ಲೇಖಕರಿಗೆ ಅನ್ನಿಸಿರಬೇಕು ಅಥವಾ ಏನೇ ಮಾತನಾಡಲಿ ಯಾವುದೇ ಭಾಷೆಯಲ್ಲಿ ಮಾತನಾಡಲಿ ವಾಸ್ತವವಾಗಿ ನಾನು ಮಾತನಾಡುವುದೆಲ್ಲ ಕನ್ನಡದಲ್ಲಿಯೇ ಮತ್ತು ಕನ್ನಡದ ಬಗೆಯೇ ಎಂದರು ತಪ್ಪಾಗಲಿಕ್ಕಿಲ್ಲ ಯಾವುದ್ರ ಬಗ್ಗೆ ಮಾತಾಡಿದ್ರು ಕೂಡ ನಾ ಮಾತನಾಡುವಂತಹ ವಿಷಯ ಏನು ಅಂತಂದ್ರೆ ಕನ್ನಡ ಕನ್ನಡದ ಬಗ್ಗೆ ಮಾತನಾಡ್ತೀನಿ ಅಂತ ಅಂದ್ರೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾರೆ ಅಚಾನಕವಾಗಿ ಜಗತ್ತಿಗೆ ನಾನು ಬಂದು ಬಿದ್ದಾಗ ಎಷ್ಟೋ ಸಾವಿರಾರು ಕೋಟಿ ಆ ಒಂದು ಜನ್ಮವನ್ನ ತಾಳಿ ಎಷ್ಟೋ ಜನ್ಮಗಳು ನಂತರ ಮಾನವ ಜನ್ಮ ಲಭ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಮಾನವ ಜನ್ಮ ಬಹಳ ದೊಡ್ಡದು ಇದನ್ನ ಹಾಳು ಮಾಡಿಕೊಳ್ಳಬೇಡ್ರಿ ಹುಚ್ಚಪ್ಪಗಳಿರ ಅಂತ ಹೇಳಿ ಪುರಂದ್ರ ಹೇಳುತ್ತೆ ಅವರು ಅದರಿಂದ ಅಚಾನಕ್ಕಾಗಿ ಈ ಜಗತ್ತಿಗೆ ನಾನು ಬಂದು ಬಿದ್ದಾಗ ನನ್ನ ತಾಯಿ ಮತ್ತು ಬಳಿ ಬಳಗದವರು ನನ್ನ ತುಟಿಯೊಳಕ್ಕೆ ಕನ್ನಡ ಶಬ್ದಗಳನ್ನು ನುಡಿಸಿ ಆ ಶಬ್ದಗಳ ಮೂಲಕವೇ ನನ್ನ ಮನಸ್ಸು ನಿಧಾನವಾಗಿ ಜಗತ್ತನ್ನ ಗ್ರಹಿಸುವ ಹಾಗೆ ಮಾಡಿದ್ರು ಮಗುವಿಗೆ ಅನೇಕ ಭಾಷೆಗಳನ್ನ ಕಲಿಯುವಂತಹ ಒಂದು ಶಕ್ತಿ ಇರುತ್ತೆ ಅದರಿಂದ ಬಾಲ್ಯದಲ್ಲಿ ಆ ಪುಟ್ಟ ಎಳೆ ವಯಸ್ಸಿನಲ್ಲಿ ಮಗುವಿಗೆ ಎಷ್ಟು ಭಾಷೆಯನ್ನ ಕಲಿಸ್ತಿರೋ ಅಷ್ಟು ಭಾಷೆಯನ್ನು ಕೂಡ ಅದು ಕಲ್ತ್ಕೊಳ್ಳುತ್ತೆ ಗ್ರಹಿಸ್ಕೊಳ್ಳುವಂತಹ ಶಕ್ತಿ ಇರುತ್ತೆ ಇಲ್ಲಿ ಲೇಖಕರು ಹೇಳ್ತಾರೆ ನಾನು ಈ ಭೂಮಿಗೆ ಬಂದು ಬಿದ್ದಾಗ ತಾಯಿ ನುಡಿ ಅಂದ್ರೆ ತಾಯಿ ಮತ್ತು ತನ್ನ ಬಂಧು ಬಳಗದವರು ಕಲಿಸಿರುವಂತಹ ಭಾಷೆ ತನ್ನ ಮನಸ್ಸಿಗೆ ಬಹಳ ಸೊಗಸಾಗಿ ಇರುವಂತಹ ಒಂದು ಭಾಷೆ ಅಂತಂದ್ರೆ ತನ್ನ ಮನಸ್ಸಿಗೆ ಗ್ರಹಿಸಿದಂತಹ ಭಾಷೆ ಯಾವುದು ಅಂತಂದ್ರೆ ಅದು ಕನ್ನಡ ಭಾಷೆ ಏಕೆಂತಂದ್ರೆ ತಾಯಿಯ ಭಾಷೆ ಮಾತೃಭಾಷೆ ಕನ್ನಡವೇ ಆಗಿತ್ತು ಬಂಧು ಬಳಗದವರು ಕೂಡ ಮಾತನಾಡುವಂತಹ ಭಾಷೆ ಅದು ಕನ್ನಡವೇ ಆಗಿತ್ತು ಅದರಿಂದ ಬಹಳ ಸಲಸಾಗಿ ಅದು ತನ್ನ ಮನಸ್ಸಿನಲ್ಲಿ ಉಳಿಯಿತು ಆ ಮೂಲಕವೇ ನನ್ನ ಮನಸ್ಸು ನಿಧಾನವಾಗಿ ಜಗತ್ತನ್ನ ಗ್ರಹಿಸುವ ಹಾಗೆ ಮಾಡಿದ್ರು ಅದರಿಂದ ಆ ಭಾಷೆಯ ಮೂಲಕವೇ ಈ ಜಗತ್ತನ್ನ ನಿಧಾನವಾಗಿ ಗ್ರಹಿಸಿಕೊಳ್ಳುವಂತಹದ್ದನ್ನ ಮಾಡಿದ್ದು ಅಂತ ಹೇಳಿ ಲೇಖಕರು ಹೇಳ್ತಾರೆ ಶಬ್ದಗಳು ನನಗೆ ಹೆಸರುಗಳನ್ನು ಕೊಟ್ಟವು ಹೆಸರುಗಳು ಆಕಾರಗಳನ್ನು ಓಡಿಸಿದುವು ಅಲ್ವಾ ಈಗ ನಮಗೆ ಭಾಷೆ ಬರಲಿಲ್ಲ ಅಂತಂದ್ರೆ ನಾವು ಇಡೀ ಜಗತ್ತನ್ನ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಆ ಶಬ್ದಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅದು ಏನು ಹೇಳ್ತಾ ಇದೆ ಅನ್ನುವಂತಹ ಭಾವವನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಹೌದು ತಾನೆ ಅದರಿಂದ ಭಾಷೆ ಅನ್ನೋದು ಎಷ್ಟು ದೊಡ್ಡದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಭಾಷೆ ಅನ್ನೋದು ಯಾವ ರೀತಿ ಇದೆ ಅಂತ ಬದುಕಿಗಿಂತ ಭಾಷೆ ದೊಡ್ಡದು ಅಂತ ಹೇಳಿ ಅಡಿಗರು ಹೇಳ್ತಾರೆ ನೋಡಿ ಅಲ್ಲೇ ಹಾಗೆ ಶಬ್ದಗಳು ನನಗೆ ಹೆಸರುಗಳನ್ನ ಕೊಟ್ಟವು ಹೆಸರುಗಳು ಆಕಾರಗಳನ್ನ ಮೂಡಿಸಿದವು ಆ ಹೆಸರುಗಳು ಆಕಾರಗಳನ್ನ ಮೂಡಿಸಿದವು ಈ ಆಕೃತಿಗಳೇ ಈ ಆಕೃತಿಗಳನ್ನ ಕಲ್ಪಿಸಿದ ಕನ್ನಡ ಶಬ್ದಗಳೇ ನನ್ನ ಪ್ರಪಂಚ ನೋಡಿ ಈ ಆಕೃತಿಗಳೇ ಈ ಆಕೃತಿಗಳನ್ನ ಕಲ್ಪಿಸಿದ ಕನ್ನಡ ಶಬ್ದಗಳೇ ನನ್ನ ಪ್ರಪಂಚ ಅನ್ನೋದನ್ನ ಲೇಖಕರು ಹೇಳ್ತಾರೆ ಇವತ್ತಿಗೂ ಈ ಶಬ್ದಗಳಿಲ್ಲದಿದ್ದರೆ ಗ್ರಹಿಕೆಯೇ ಇಲ್ಲವಲ್ಲ ಹೌದು ತಾನೆ ಶಬ್ದಗಳು ಇಲ್ಲ ಅಂತಂದ್ರೆ ನಾವು ಗ್ರಹಿಸ್ಕೊಳ್ಳೋದಾದ್ರು ಹೇಗೆ ಹೌದು ನಾವು ಪದವನ್ನ ಶಬ್ದವನ್ನ ಬಳಸ್ತೀವಿ ಆ ಒಂದೊಂದು ಶಬ್ದಕ್ಕೂ ಕೂಡ ಒಂದೊಂದು ಅರ್ಥ ಅನ್ನೋದು ಇದೆ ಆ ಮೂಲಕ ಅದರ ಅರ್ಥವನ್ನು ನಾವು ಗ್ರಹಿಸ್ತೀವಿ ಶಬ್ದಗಳೇ ಇಲ್ಲ ಪದಗಳೇ ಇಲ್ಲ ಅಂತಂದಾಗ ನಾವು ಗ್ರಹಿಸೋದಾದ್ರೂ ಹೇಗೆ ಸಂಜ್ಞೆಯ ಮೂಲಕ ಮಾತನಾಡುವಂತಹ ಭಾಷೆ ಹಾಗೂ ಶಬ್ದಗಳ ಮೂಲಕ ಮಾತನಾಡುವಂತಹ ಪದಗಳ ಮೂಲಕ ಮಾತನಾಡುವಂತಹ ಭಾಷೆಗೂ ವ್ಯತ್ಯಾಸ ಅನ್ನೋದು ಇರುತ್ತೆ ಅದರಿಂದ ಶಬ್ದಗಳ ಮೂಲಕವೇ ಎಲ್ಲವನ್ನೂ ಕೂಡ ನಾವು ಗ್ರಹಿಸ್ತೀವಿ ಅರ್ಥ ಮಾಡ್ಕೋತೀವಿ ಅಂತ ಪ್ರತಿಕ್ರಿಯೆ ಎಂಬುದು ಇಲ್ಲವಲ್ಲ ಹೌದು ತಾನೆ ನಾವು ಪ್ರತಿಕ್ರಿಯೆಯನ್ನ ಮಾಡಬೇಕು ಅಂತಂದ್ರೆ ನಮಗೆ ಶಬ್ದಗಳು ಅರ್ಥ ಆಗಬೇಕು ಆ ಶಬ್ದಗಳನ್ನು ಗ್ರಹಿಸ್ಕೊಂಡಾಗ ಮಾತ್ರ ನಾವು ಪ್ರತಿಕ್ರಿಯಿಸಕ್ಕೆ ಸಾಧ್ಯ ಆ ಶಬ್ದಗಳೇ ನಮಗೆ ಗ್ರಹಿಕೆಗೆ ಅರ್ಥ ಆಗ್ಲಿಲ್ಲ ನಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ರಿಯಾಕ್ಟ್ ಮಾಡೋದಾದ್ರೂ ಕೂಡ ಹೇಗೆ ಅಲ್ವಾ ಅದರಿಂದ ಭಾಷೆ ಎಷ್ಟು ಮುಖ್ಯ ಅನ್ನೋದು ಭಾಷೆ ಎಷ್ಟು ಮುಖ್ಯ ಆ ಭಾಷೆಯ ಶಬ್ದಗಳು ಎಷ್ಟು ಮುಖ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಅದರಿಂದ ನನ್ನ ತಾಯಿ ನುಡಿ ಮತ್ತು ಬಂಧುದ ಬಳಗದವರು ಮಾತನಾಡುವಂತಹ ಭಾಷೆ ಕನ್ನಡವೇ ಆಗಿದ್ರಿಂದ ಈ ಜಗತ್ತನ್ನು ಗ್ರಹಿಸುವಂತಹ ಶಬ್ದಗಳನ್ನು ಗ್ರಹಿಸುವಂತಹ ಪ್ರತಿಕ್ರಿಯಿಸುವಂತಹ ಒಂದು ಶಕ್ತಿ ನನಗೆ ಈ ಆಕೃತಿಗಳೇ ಶಬ್ದಗಳೇ ನೀಡಿದ್ವು ಅನ್ನೋದನ್ನ ಲೇಖಕರು ಇಲ್ಲಿ ಹೇಳ್ತಾರೆ ಆಗ ನಾನು ಕಿವುಡ ಕುಂಟ ಮೂಕ ಒಂದು ಕಲ್ಲು ಅಷ್ಟೇ ಅದ್ಭುತ ಇದು ನೋಡಿ ಶಬ್ದಗಳ ಮೂಲಕ ಸಂಜೆಯ ಮೂಲಕ ಬ ನಾವು ಬಹಳ ಹಿಂದಿನ ಕಾಲದಲ್ಲಿ ನಾವು ಇತಿಹಾಸವನ್ನ ಗಮನಿಸಿದಾಗ ಸಂಜ್ಞೆಗಳ ಮೂಲಕ ಅವರು ತಮ್ಮ ಭಾವಗಳನ್ನು ವ್ಯಕ್ತಪಡಿಸ್ಕೊತಾ ಇದ್ರು ಅಂತ ಹೇಳಿ ಹೇಳ್ತೀವಿ ಆದರೆ ಸಂಜ್ಞೆಗಳ ಮೂಲಕ ತಮ್ಮ ಭಾವವನ್ನು ವ್ಯಕ್ತಪಡಿಸ್ಕೊಂಡಾಗ ಅದಷ್ಟು ಆಪ್ತವಾಗಿರೋಕೆ ಸಾಧ್ಯ ಇಲ್ಲ ಅರ್ಥ ಆಗೋಲ್ಲ ಕೆಲವೊಂದ್ಸಲ ಕೆಲವೊಂದು ಸಂಜ್ಞೆಗಳು ಅರ್ಥ ಆಗಲ್ಲ ಯಾಕೆಂದ್ರೆ ಒಂದು ಬುಡಕಟ್ಟು ಜನಾಂಗದವರು ಮಾಡುವಂತಹ ಸಂಜ್ಞೆಗಳೇ ಬೇರೆ ಮತ್ತೊಂದು ಬುಡಕಟ್ಟು ಜನಾಂಗದವರು ಮಾತ್ ಮಾಡುವಂತಹ ಸಂಜ್ಞೆಗಳೇ ಬೇರೆ ಬೇರೆ ಆಗಿರುತ್ತೆ ಅಲ್ವಾ ಆದ್ರೆ ಆ ಸಂಜ್ಞೆಗಳಿಗಿಂತ ಹೆಚ್ಚು ಗಟ್ಟಿಯಾಗಿರೋದು ಭಾವಪೂರ್ಣವಾಗಿರೋದು ಅರ್ಥಪೂರ್ಣವಾಗಿರೋದು ಏನು ಅಂತಂದ್ರೆ ಶಬ್ದಗಳು ಆ ಶಬ್ದಗಳನ್ನ ಹೊರಳಿಸುವ ಮೂಲಕ ಶಬ್ದಗಳ ಮೂಲಕ ಭಾವನೆಗಳು ಏನು ಅನ್ನೋದು ಅರ್ಥ ಆಗುತ್ತೆ ಆ ಭಾವನೆಗಳಿಗೆ ಮತ್ತೊಬ್ಬ ವ್ಯಕ್ತಿ ಪ್ರತಿಕ್ರಿಯೆಯನ್ನು ನೀಡ್ತಾನೆ ಅಕಸ್ಮಾತ್ ಶಬ್ದಗಳೇ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಭಾವನೆಗಳನ್ನ ನಾವು ಹೇಗೆ ವ್ಯಕ್ತಪಡಿಸೋಕೆ ಸಾಧ್ಯ ನಾವು ಹೇಗೆ ಅದಕ್ಕೆ ಪ್ರತಿಕ್ರಿಯೆಯನ್ನ ಮಾಡಲಿಕ್ಕೆ ಸಾಧ್ಯ ಈಗ ಯಾವುದೋ ಒಬ್ಬ ವ್ಯಕ್ತಿ ಏನೋ ಒಂದು ಮಾತನ್ನ ಹೇಳ್ತಾ ಇದ್ದಾನೆ ಆದರೆ ನಮಗೆ ಭಾಷೆನೇ ಬರಲ್ಲ ಅಂತಂದ್ರೆ ನಾವು ಮೂಕರಾಗಿ ಹೋಗ್ತೀವಿ ಅಂಧರಾಗಿ ಇರ್ತೀವಿ ಕ್ಯೂಡರಾಗಿ ಇರ್ತೀವಿ ಏನೂ ಕೂಡ ಗೊತ್ತಾಗಲ್ಲ ಕಲ್ಲಿನ ರೀತಿಯಲ್ಲಿ ಇರ್ತೀವಿ ಪ್ರತಿಕ್ರಿಯೆ ನೀಡಕ್ಕೆ ಸಾಧ್ಯ ಇಲ್ಲ ಭಾಷೆ ಗೊತ್ತಿಲ್ಲ ಅಂತಂದಾಗ ನಾವು ಪ್ರತಿಕ್ರಿಯಿಸಕ್ಕೆ ಸಾಧ್ಯ ಇಲ್ಲ ರಿಯಾಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ ಅದೇ ನಮಗೆ ಆ ಭಾಷೆ ಬರುತ್ತೆ ಆ ಶಬ್ದಗಳ ಬಳಕೆ ನಮಗೆ ಗೊತ್ತಿದೆ ಆ ಶಬ್ದಗಳಿಗೆ ಏನು ಹೇಳ್ತಾ ಇದೆ ಅನ್ನೋದು ಗೊತ್ತಿದೆ ಅಂತ ಹೇಳಿ ನಾವು ಗ್ರಹಿಸ್ಕೊಂಡಾಗ ನಮಗೂ ಕೂಡ ಆ ಭಾವನೆಗಳು ಅರ್ಥ ಆಗುತ್ತೆ ಅದಕ್ಕೆ ನಾವು ಪ್ರತಿಕ್ರಿಯೆಯನ್ನು ನೀಡ್ತೀವಿ ಅದನ್ನೇ ಲೇಖಕರು ಹೇಳ್ತಾ ಇರೋದು ಇಲ್ಲಿ ಭಾಷೆ ಎಷ್ಟು ಮುಖ್ಯ ಅಂತ ಇಲ್ಲ ಅಂತಂದ್ರೆ ನಾವು ಪ್ರತಿಕ್ರಿಯಿಸ್ಲಿಲ್ಲ ಅಂತಂದ್ರೆ ಆ ಶಬ್ದಗಳು ನಮಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ಕಿವುಡರಾಗಿಯೋ ಕುರುಡರಾಗಿಯೋ ಮೂಕರಾಗಿಯೋ ಕಲ್ಲುಗಳಾಗಿಯೋ ಇರಬೇಕಾಗಿತ್ತು ಅಷ್ಟೇ ಆಗ ಜಗತ್ತು ಎನ್ನುವುದೇ ಇಲ್ಲ ಆಗ ಜಗತ್ತು ಎನ್ನುವುದೇ ಇಲ್ಲ ಪ್ರಪಂಚ ಎಲ್ಲವೂ ಕೂಡ ಶೂನ್ಯದ ರೀತಿಯಲ್ಲಿ ಕಾಣಿಸುತ್ತೆ ಪ್ರಪಂಚವನ್ನ ನಾವು ಅನುಭವಿಸ್ಬೇಕು ಅಂತಂದ್ರೆ ಅದರ ರಸಾನುಭವವನ್ನ ಪಡಿಬೇಕು ಅಂತಂದ್ರೆ ಪದಗಳ ಮೂಲಕ ಮಾತ್ರ ಸಾಧ್ಯ ಆ ಭಾವನೆಗಳನ್ನ ಪದಗಳ ಮೂಲಕ ಮಾತ್ರ ಹಂಚಿಕೊಂಡಾಗ ಸಾಧ್ಯ ಅದರಿಂದ ಭಾಷೆಯನ್ನ ಬಲ್ಲವರು ಅಂದ್ರೆ ಮಾತನಾಡುವಂತಹ ಶಕ್ತಿ ಇರುವಂತವರು ಬಹಳ ಪುಣ್ಯವಂತರು ಅಂತ ಹೇಳಿ ಹೇಳ್ಬೋದು ನೋಡಿ ದೆಹಲಿಯ ಈ ದೂರದಿಂದ ಅಥವಾ ಭೂಮಿಯ ಇನ್ನೂ ದೂರದ ಇನ್ನಿತರ ನೆಲೆಗಳಿಂದ ನಿಂತು ನೋಡುವಾಗ ನನ್ನ ಕನ್ನಡದ ನೆಲ ನನ್ನ ಕನ್ನಡದ ಭಾಷೆ ಮುಂತಾದವು ಅದೆಷ್ಟು ಸಣ್ಣದಾಗಿ ನಗಣ್ಯವಾಗಿ ಕೂಡ ಕಂಡಿತು ಅಂತ ನಾನು ಊಹಿಸಬಲ್ಲೆ ದೆಹಲಿಯ ಒಂದು ಮೂಲೆಯಿಂದನೋ ಅಥವಾ ಜಗತ್ತಿನ ಯಾವುದೋ ಒಂದು ಮೂಲೆಯಿಂದನೂ ನಾವು ನಮ್ಮ ಕನ್ನಡ ನಾಡನ್ನ ನೋಡಿದಾಗ ಲೇಖಕರು ಅದನ್ನು ಹೇಳ್ತಾರೆ ನನ್ನ ಕನ್ನಡದ ನೆಲ ನನ್ನ ಕನ್ನಡದ ಭಾಷೆ ಮುಂತಾದವು ಕೂಡ ಬಹಳ ಪುಟ್ಟದಾಗಿ ಕಾಣಿಸುತ್ತೆ ಅಂತ ಬಹಳ ಕಿರಿದಾಗಿ ಕಾಣಿಸುತ್ತೆ ಅಂತ ಅದನ್ನೇ ಹಾಮಾನ ಅವರು ಹೇಳೋದು ಕನ್ನಡ ಭಾಷೆಯನ್ನ ಮಾತನಾಡುವಂತಹ ಜನ ನಾವು ಪ್ರಪಂಚದಲ್ಲಿ ನಾವು ನೋಡಿದಾಗ ಒಂದು ಅಂಗೈ ಅಗಲಷ್ಟು ಜಾಗದ ಅಥವಾ ಸ್ಥಳದ ಜನರು ಕನ್ನಡ ಭಾಷೆಯನ್ನ ಮಾತನಾಡುವಂತಹ ಜನರು ನಮಗೆ ಕಾಣಕ್ ಸಿಗ್ತಾರೆ ಅಂತ ನೋಡಿ ಪುಟ್ಟದಾಗಿ ಸಣ್ಣದಾಗಿ ನಗಣ್ಯವಾಗಿ ಕಾಣುತ್ತೆ ಅನ್ನೋದನ್ನ ಲೇಖಕರು ಹೇಳ್ತಾರೆ ಭೂಮಿ ಗೋಲದ ಮೇಲೆ ಗುರುತಿಸಲು ಹೋದರೆ ಫುಟ್ಬಾಲ್ ಚೆಂಡಿನ ಮೇಲೆ ಅಂಟಿಸಿರುವ ಒಂದು ಕಿರು ಅವರೇ ಬೆಳೆಯ ಹಾಗೆ ಕಾಣಿಸುತ್ತದೆ ನಾವು ಭೂಮಿಯ ಆ ಗೋಲಾಕೃತಿಯಲ್ಲಿರುವಂತಹ ಭೂಮಿ ಗೋಲಾ ಅಂತಂದ್ರೆ ಗ್ಲೋಬಲ್ ಅಂತ ಏನು ನೀವು ಹೇಳ್ತೀರಿ ಆ ಗ್ಲೋಬಲ್ ಅನ್ನ ನಾವು ನೋಡಿದ್ರೆ ನಮ್ಮ ಕನ್ನಡ ಭೂಮಿ ನಮ್ಮ ಕನ್ನಡ ನಾಡು ಹೇಗೆ ಕಾಣುತ್ತೆ ಅಂತಂದ್ರೆ ಫುಟ್ಬಾಲ್ ಚೆಂಡಿನ ಮೇಲೆ ಅಂಟಿಸಿರುವಂತಹ ಒಂದು ಕಿರು ಅವರೇ ಬೇಳೆ ಹೇಗೆ ಇರುತ್ತೋ ಆ ಅವರೇ ಬೇಳೆಯ ಗಾತ್ರದಷ್ಟು ನಮಗೆ ಕಾಣಿಸುತ್ತೆ ಅಂದರೆ ಪುಟ್ಟದಾದದ್ದು ಅಂತ ಪುಟ್ಟದಾಗಿರುವಂಥದ್ದು ನಮ್ಮ ಕರ್ನಾಟಕ ನೋಡಿ ನನ್ನ ಕರ್ನಾಟಕ ಪ್ರಪಂಚದ ಹಲವಾರು ನೂರು ಭಾಷೆಗಳಲ್ಲಿ ಇದು ಒಂದು ಕಿರು ಭಾಷೆ ಪ್ರಪಂಚದ ನೂರು ಸಾವಿರಾರು ಭಾಷೆಗಳಲ್ಲಿ ಈ ಭಾಷೆಯು ಕೂಡ ಒಂದು ಕಿರು ಭಾಷೆ ಅಷ್ಟೇ ಆದರೆ ಬಹಳ ಶ್ರೇಷ್ಠವಾಗಿರುವಂತಹ ಭಾಷೆ ಬಹಳ ಗಟ್ಟಿತನವನ್ನು ಹೊಂದಿರುವಂತಹ ಭಾಷೆ ಅಗಾಧ ಸಾಹಿತ್ಯ ಸಂಪತ್ತನ್ನು ಹೊಂದಿರುವಂತಹ ಭಾಷೆ ನಮ್ಮ ಕನ್ನಡ ಭಾಷೆ ಈ ದೇಶದಲ್ಲೇ ನೋಡುವುದಾದರೂ ಇದರ ಹಾಗೆ ಬೆಳೆದು ನಿಂತಿರುವ ಹದಿನೈದು ಇಪ್ಪತ್ತು ಇನ್ನಿತರ ಭಾಷೆಗಳು ಕಾಣಸಿಗುತ್ತದೆ ಅಲ್ವಾ ನಾವು ನೋಡೋದಾದರೆ ಇದರ ಹಾಗೆ ಬೆಳೆದು ನಿಂತಿರುವಂತಹ ಅಂದರೆ ಕನ್ನಡ ಭಾಷೆಯ ಹಾಗೆ ಬೆಳೆದು ನಿಂತಿರುವಂತಹ ಇನ್ನೂ ಹದಿನೈದು ಇಪ್ಪತ್ತು ಇನ್ನಿತರ ಭಾಷೆಗಳು ನಮಗೆ ಕಾಣಕ್ ಸಿಗುತ್ತೆ ಪ್ರಾಯಶಃ ಇತ್ತೀಚಿನ ತನಕ ದೆಹಲಿಯಲ್ಲಿರುವ ಬಹುಜನರಿಗೆ ಜನರಿಗೆ ಕನ್ನಡವೆಂಬ ನುಡಿ ಮತ್ತು ನೆಲ ಇದೆ ಎನ್ನುವುದು ಗೊತ್ತಿರಲಿಲ್ಲ ಕನ್ನಡ ನೆಲ ಇದೆ ಕನ್ನಡ ಭೂಮಿ ಇದೆ ಅನ್ನೋದು ಇತ್ತೀಚಿನವರೆಗೂ ಕೂಡ ಗೊತ್ತಿರಲಿಲ್ಲ ನಿಮಗೂ ಕೂಡ ಈ ಅನುಭವ ಬಂದಿರ್ಬೋದು ನೀವೇನಾದ್ರು ಆ ಕಡೆ ಉತ್ತರ ಭಾರತದ ಕಡೆ ಹೋದ ಹೋದಾದಂತಹ ಸಂದರ್ಭದಲ್ಲಿ ನಿಮಗೂ ಕೂಡ ಇಂತಹ ಅನುಭವ ಆಗಿರ್ಬೋದು ಉತ್ತರ ಭಾರತಕ್ಕೆ ನೀವು ಹೋದಾಗೆಲ್ಲ ನೀವು ಎಲ್ಲಿಯವರು ಅಂತ ಅಂದಾಗ ನಾವು ಕರ್ನಾಟಕದವರು ಅಂತಂದ್ರೆ ಓ ನೀವು ಮದ್ರಾಸಿಗಳ ಅಂತ ಹೇಳಿ ಕೇಳ್ತಾರೆ ಅಲ್ವಾ ಅದನ್ನ ನೀವು ಕೂಡ ಗಮನಿಸ್ತೀರಿ ನೋಡಿ ಲೇಖಕರು ಅದನ್ನೇ ಹೇಳ್ತಾರೆ ಇತ್ತೀಚಿನವರೆಗೂ ಕೂಡ ಬಹುಜನರಿಗೆ ಅಲ್ಲಿರುವಂತಹ ಬಹುಜನರಿಗೆ ಕನ್ನಡವೆಂಬಂತಹ ನುಡಿ ಅನ್ನೋದು ಇದೆ ಅದೊಂದು ಭಾಷೆ ಅನ್ನೋದು ಇದೆ ಮತ್ತು ಅಲ್ಲಿ ಕನ್ನಡ ನೆಲ ಕರ್ನಾಟಕ ಅನ್ನುವಂತಹ ನೆಲ ಇದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ವಿಂದ್ಯದ ದಕ್ಷಿಣಕ್ಕೆ ಕೆಳಗಿರುವ ಜನರಾಶಿಯಷ್ಟು ಮದ್ರಾಸಿ ಎಂದೇ ಅವರ ತಿಳಿವಳಿಕೆ ಆಗಿತ್ತು ವಿಧ್ಯದ ದಕ್ಷಿಣ ಭಾಗದಲ್ಲಿರುವಂತಹ ಜನರೆಲ್ಲರೂ ಕೂಡ ಮದ್ರಾಸಿಗಳು ಅಂತ ಹೇಳಿ ಅವರು ಆ ಮದ್ರಾಸಿಗಳು ಅನ್ನುವಂತಹ ಪಟ್ಟಿಗೆ ಸೇರಿಸ್ಬಿಡ್ತಾ ಇದ್ರು ಅವರ ಅವರ ಹಾಗೆ ತಿಳ್ಕೊಂಡಿದ್ರು ನೋಡಿ ಅವರ ತಿಳಿವಳಿಕೆ ಆ ರೀತಿಯ ಇತ್ತು ಹೊರಗಿನ ಮಾತಿರಲಿ ಜಾಗತೀಕರಣ ಜಗತ್ ಗ್ರಾಮಗಳೆಂಬ ಬಣ್ಣ ಬಣ್ಣದ ಚಿಟ್ಟೆ ಮಾತುಗಳು ತಲೆಯ ಮೇಲೆ ದಟ್ಟೈಸಿ ಹಾರಾಡುತ್ತಿರುವ ಯುವತ್ತಿನ ಸಂದರ್ಭದಲ್ಲಿ ನಮ್ಮವರೇ ಆದ ಹೊಸ ಯುವಕರು ಅಮೆರಿಕವು ಮತ್ತೊಂದು ಯಾವುದೋ ಮಿಟಿಮಿಟಿ ಸ್ವರ್ಗದ ಕನಸುಗಳನ್ನ ಕಣ್ ಕಿವಿಗಳಲ್ಲಿ ತುಂಬಿಕೊಂಡು ಕನ್ನಡವೆನ್ನುವ ಕಿರುತನದ ಮಾತು ಕೇಳಿದರೆ ಮುಜುಗರಗೊಳ್ಳುತ್ತಾರೆ ನೋಡಿ ಅದನ್ನ ಹೇಳ್ತಾರೆ ಜಾಗತೀಕರಣ ಅಂತ ಹೇಳಿ ನಾವು ಹೇಳ್ತೀವಿ ಗ್ಲೋಬಲೈಸೇಷನ್ ಅನ್ನೋದನ್ನ ಹೇಳ್ತೀವಿ ಆ ಗ್ಲೋಬಲೈಸೇಷನ್ ಆಗ್ತಾ ಇದ್ದಂತಹ ಜಾಗತೀಕರಣ ಆಗ್ತಾ ಇರುವಂತಹ ಈ ಒಂದು ಪ್ರಪಂಚದಲ್ಲಿ ನಮ್ಮ ಕನ್ನಡ ಜನ ಬೇರೆ ಯಾರೂ ಅಲ್ಲ ದೆಹಲಿಯವರಾದರೆ ಅವರಿಗೆ ಗೊತ್ತಿರಲ್ಲ ಎಲ್ಲರನ್ನು ಕೂಡ ಮದ್ರಾಸಿಯವರು ಅಂತ ಹೇಳಿ ಹೇಳಿಬಿಡ್ತಾರೆ ಆದರೆ ನಮ್ಮವರೇ ಆದ ಕನ್ನಡದ ನೆಲದಲ್ಲಿ ಹುಟ್ಟಿ ಬೆಳೆದು ಈಗ ಹೊರದೇಶದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ನಮ್ಮ ಯುವ ಜನಾಂಗ ಅವರಿಗೆ ಕನ್ನಡ ನೆಲ ಕನ್ನಡ ಭಾಷೆ ಅಂತಂದ್ರೆ ಒಂದ್ ರೀತಿ ಮುಜುಗರವನ್ನ ಪಡ್ತಾರೆ ಅಯ್ಯೋ ಕನ್ನಡ ಮಾತಾಡೋದ ಒಂಥರ ಕೀಳರಿಮೆ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾರೆ ಅಂದ್ರೆ ಆಂಗ್ಲ ಭಾಷೆ ಮಾತ್ರ ಬಹಳ ದೊಡ್ಡದು ಕನ್ನಡ ಭಾಷೆಯನ್ನ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ರೀತಿಯ ಹಿಂಜರಿಕೆ ಮತ್ತು ಕೀಳರಿಮೆ ಅನ್ನೋದು ಬರುತ್ತೆ ಆದರೆ ಕನ್ನಡ ಸಾಹಿತ್ಯ ಆಂಗ್ಲ ಭಾಷೆಯ ಸಾಹಿತ್ಯಕ್ಕಿಂತ ಬಹಳ ದೊಡ್ಡದು ಅನ್ನೋದು ಗೊತ್ತೇ ಇರಲ್ಲ ಅದರ ಅರಿವೇ ಇರಲ್ಲ ಏಕೆಂದರೆ ಸಾಹಿತ್ಯದ ಆ ಸಂಪತ್ತು ಸಾಹಿತ್ಯದ ಸೊಗಡನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅವರು ಅದರಿಂದ ಅವರಿಗೆ ಗೊತ್ತೇ ಇಲ್ಲ ನೋಡಿ ಅದರಿಂದ ಕನ್ನಡವೆನ್ನುವಂತಹ ಕಿರುತನದ ಮಾತು ಕೇಳಿದರೆ ಅವರಿಗೆ ಮುಜುಗರಗೊಳ್ತಾರೆ ಮಿಟಿ ಮಿಟಿ ಒಂದು ಸ್ವರ್ಗದ ಕನಸನ್ನ ಕಾಣ್ತಾ ಇರುವಂತಹ ಜನರು ಕಣ್ ಕಿವಿಗಳಲ್ಲಿ ತುಮಕಿಸ್ಕೋತಾರಲ್ಲ ಅಮೇರಿಕಾ ಇಂಗ್ಲೆಂಡ್ ಅಂತ ಹೇಳಿ ಇರ್ತಾರಲ್ಲ ಅಂತಹ ಜನರು ಈ ರೀತಿ ಮಾಡ್ತಾರೆ ನಮ್ಮವರೇ ಅವರು ಕನ್ನಡವೆಂಬ ಕಿರು ರೂಪದ ಕನ್ನಡಿಯಲ್ಲಿ ತಮ್ಮ ಚಹರಿಯ ಬಿಂಬವನ್ನ ಗುರುತಿಸಿಕೊಳ್ಳಲು ಬೆಚ್ಚುತ್ತಾರೆ ನಾವು ಕನ್ನಡಿಗರು ಕನ್ನಡಿಗೆ ನಾಡಿನ ಜನರು ಅಂತ ಹೇಳಿ ಹೇಳಕ್ಕೂ ಕೂಡ ಹಿಂಜರ್ಕೋತಾರೆ ನೋಡಿ ಅದನ್ನು ಲೇಖಕರು ಹೇಳದು ಕಿರುರೂಪದ ಕನ್ನಡಿಯಲ್ಲಿ ತಮ್ಮ ಚಹರೆಯ ಬಿಂಬವನ್ನು ಗುರುತಿಸಿಕೊಳ್ಳಲು ಕೂಡ ಬೆಚ್ಚುತ್ತಾರೆ ಹೆದರುತ್ತಾರೆ ಯಾಕೆ ಯಾಕೆ ಆ ರೀತಿ ಹಿಂಜರಿಕೆ ಕನ್ನಡವು ಚಿಕ್ಕದು ನಿಜ ಜಗತ್ತಿನ ತುಂಬಾ ಇರುವ ಕನ್ನಡದಂತ ಅಸಂಖ್ಯಾತ ಸ್ಥಳ ಭಾಷೆಗಳು ಚಿಕ್ಕವೇ ಓದುತ್ತಾನೆ ಕನ್ನಡ ಚಿಕ್ಕದು ನಿಜ ಅದಕ್ಕೆ ಹಾಮಾನ ಹೇಳೋದು ಅಂಗೈಯಷ್ಟು ಜಾಗದವರು ಮಾತ್ರ ಅದನ್ನ ಮಾತನಾಡ್ತಾರಪ್ಪ ಕನ್ನಡ ಭಾಷೆಯನ್ನ ಅಂತ ಹೇಳಿ ಹೇಳ್ತಾರೆ ಆದ್ರೆ ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಪ್ರಧಾನ ರಾಜ ರಾಣಿ ಎಲ್ಲವೂ ಮಿಕ್ಕ ಯಾವ ಭಾಷೆಯಾದರೂ ಕೂಡ ಅದು ಸೇವಕರ ಸ್ಥಾನದಲ್ಲಿ ಇರಬೇಕು ಅನ್ನೋದನ್ನ ಹೇಳ್ತಾರೆ ಆದ್ರೆ ಕನ್ನಡ ಭಾಷೆ ಎಂತಹ ಸಾಹಿತ್ಯ ಸಂಪತ್ತನ್ನ ಹೊಂದಿದೆ ಕನ್ನಡ ಭಾಷೆಯೇ ಕನ್ನಡ ಸಾಹಿತ್ಯವೇ ಜ್ಞಾನಪೀಠ ಪ್ರಶಸ್ತಿಯನ್ನು ಹೆಚ್ಚು ಪಡೆದುಕೊಂಡಂತಹ ಒಂದು ಸಾಹಿತ್ಯ ಅದೆಲ್ಲವನ್ನೂ ಕೂಡ ನೋಡಬೇಕಾಗುತ್ತೆ ನೋಡಿ ಚಿಕ್ಕದು ನಿಜ ಜಗತ್ತಿನ ತುಂಬ ಇರುವ ಕನ್ನಡದಂಥ ಅಸಂಖ್ಯಾತ ಸ್ಥಳ ಭಾಷೆಗಳು ಚಿಕ್ಕವೇ ಆಗಿದ್ದರೂ ಜಗತ್ತಿನ ತುಂಬ ಇರುವ ಇಂತಹ ಕಿರುನೆಲ ಕಿರು ಭಾಷೆ ಕಿರು ಸಮುದಾಯಗಳು ತಮ್ಮ ಕಿರುತನವನ್ನು ಎಂತೋ ಮೀರಿಕೊಂಡು ತಮ್ಮ ಕಿರು ರೂಪದಲ್ಲಿ ಕಿರುಕೂಪದಲ್ಲೂ ತಮ್ಮ ಸುತ್ತ ಜಗದಗಲ ಅನಂತ ವಿಶ್ವಾಕಾಶವನ್ನ ಸೃಜಿಸಿಕೊಂಡು ಬಾಳಿ ಬಂದಿದ್ದಾರೆ ಇಂಗ್ಲಿಷ್ ಭಾಷೆ ಹುಟ್ಟುವಂತಹ ಒಂದು ಸಂದರ್ಭದಲ್ಲಿ ಆ ಒಂದು ದ್ವೀಪದಲ್ಲಿ ಮಾತ್ರ ಈ ಭಾಷೆ ಅನ್ನೋದು ಉಳ್ಕೊಳ್ಳುತ್ತೆ ಬೇರೆ ಎಲ್ಲೂ ಕೂಡ ಇದು ಹೊರಗೋಗಲ್ಲ ಅಂತ ಹೇಳಿ ಅನ್ಕೊಂಡಿದ್ರು ಆದರೆ ಇವತ್ತು ಪ್ರಪಂಚದಾದ್ಯಂತ ಇಂಗ್ಲಿಷ್ ಭಾಷೆಯೇ ವ್ಯಾಪಿಸಿಕೊಂಡಿದ್ದೆ ಇಂಗ್ಲಿಷ್ ಭಾಷೆಗೆ ಮೊದಲ ಸ್ಥಾನವನ್ನ ಕೊಟ್ಟಿದ್ದಾರೆ ಆದರೆ ಹಾಗೆ ಕಿರು ಭಾಷೆಯಾಗಿರುವಂತಹ ಕನ್ನಡ ಭಾಷೆ ತನ್ನ ಕಿರುತನವನ್ನ ಎಂತೋ ಮೀರಿಕೊಂಡು ತಮ್ಮ ಕಿರುಕೂಪವನ್ನು ತಮ್ಮ ಸುತ್ತ ಜಗದಗಲ ಅನಂತ ವಿಶ್ವ ಸೃಜಿಸಿಕೊಂಡು ಬಾಳಿ ಬಂದಿದ್ದಾರೆ ಇಂಗ್ಲಿಷ್ ಭಾಷೆಯೇ ಆ ರೀತಿ ಜಗದಗಲಕ್ಕೂ ಕೂಡ ವಿಶ್ವ ಆಕಾಶವನ್ನ ಅದು ಬಾಳಿ ಬಂದಿರೋದನ್ನ ನಾವು ನೋಡ್ಬೋದು ಹಾಗೆ ಕನ್ನಡ ಭಾಷೆಯೂ ಕೂಡ ಕನ್ನಡ ಜನರು ಕೂಡ ಆ ರೀತಿ ಪ್ರಪಂಚದಾದ್ಯಂತವೂ ಕೂಡ ಇರುವಂತವರನ್ನು ಕೂಡ ನಾವು ಕಾಣ್ತೀವಿ ಇದನ್ನ ಮರೆಯಬಾರದು ಕನ್ನಡಕ್ಕೆ ಬಂದರೆ ಕರ್ನಾಟಕವೆಂದು ಈಗ ನಾವು ಗುರುತಿಸುವ ಈ ನಾಡು ಭಾರತದ ಒಟ್ಟು ಭೂಭಾಗದಲ್ಲಿ ಅತ್ಯಂತ ಪ್ರಾಚೀನವೂ ಬಹು ಸ್ಥಿರವೂ ಆದ ದಖನ್ ಪ್ರಸ್ಥಭೂಮಿಯ ಭದ್ರಪೀಠದ ಮೇಲೆ ದೃಢವಾಗಿ ನಿಂತಿದೆ ಅಲ್ವಾ ಇದೆಲ್ಲವನ್ನು ಕೂಡ ಇಂಗ್ಲಿಷ್ ಭಾಷೆ ಹೇಗೆ ಅದು ಚಿಕ್ಕದಾದಂತಹ ಒಂದು ಸ್ಥಳೀಯ ಭಾಷೆ ಆದರೂ ಕೂಡ ಜಗತ್ತಾದ್ಯಂತ ವಿಶ್ವಾದ್ಯಂತ ಯಾವ ರೀತಿ ಅದು ವ್ಯಾಪಿಸಿತು ಯಾವ ರೀತಿ ಹರಡಿಕೊಳ್ತು ಅನ್ನೋದನ್ನ ನಾವು ಬರಿಬಾರ್ದು ಅನ್ನೋದನ್ನ ಲೇಖಕರು ಹೇಳ್ತಾರೆ ಈಗ ನಾವು ಕನ್ನಡಕ್ಕೆ ಅಂತ ಬಂದರೆ ಕರ್ನಾಟಕ ಅಂತ ಹೇಳಿ ನಾವು ನಮ್ಮ ಗುರುತಿಸುವಂತಹ ಈ ನಾಡು ಭಾರತದ ಒಟ್ಟು ಭೂಭಾಗದಲ್ಲಿ ಅತ್ಯಂತ ಪ್ರಾಚೀನವೂ ಮತ್ತು ಸ್ಥಿರವೂ ಆದಂತಹ ದಖನ್ ಪ್ರಸ್ಥಭೂಮಿಯ ಭೂಮಿಯ ಭದ್ರ ಪೀಠದ ಮೇಲೆ ದೃಢವಾಗಿ ನಿಂತಿರುವಂಥದ್ದು ಕರ್ನಾಟಕ ಭೂಮಿ ಜಗತ್ತಿನ ಉನ್ನತೋನ್ನತ ಪರ್ವತವಾದ ಹಿಮಾಲಯವು ನಮ್ಮ ಪ್ರಸ್ಥಭೂಮಿಗೆ ಹೋಲಿಸಿದರೆ ಇನ್ನೂ ಪ್ರಾಯ ಬಂದಿಲ್ಲದ ಹಸುಳೆ ನಮ್ಮ ಪ್ರಸ್ಥಭೂಮಿಗೆ ಹೋಲಿಸಿದರೆ ಹಿಮಾಲಯ ಹಸುಳೆ ಅಂತ ಹೇಳ್ಬೋದು ಹಿಮಾಲಯದಲ್ಲಿ ಗ್ರಾನೈಟ್ ಶಿಲೆಯು ಸಿಕ್ಕುವುದಿಲ್ಲ ಹಿಮಾಲಯದಲ್ಲಿ ಗ್ರಾನೈಟ್ ಶಿಲೆ ಸಿಗಲ್ಲ ಗ್ರಾನೈಟ್ ಬೆಳೆದು ಗಟ್ಟಿಗೊಳ್ಳಲಿಕ್ಕೆ ಬೇಕಾಗುವ ಎಷ್ಟೋ ಕೋಟಿ ಕೋಟಿ ವರ್ಷಗಳ ಪ್ರೌಢಿಮೆಗೆ ಅದಿನ್ನು ಕಾಯಬೇಕು ಅದರಿಂದ ಎಷ್ಟೋ ಕೋಟಿ ಕೋಟಿ ವರ್ಷಗಳ ವರೆಗೂ ಕೂಡ ಅದು ಕಾಯಬೇಕಾಗುತ್ತೆ ಅದರಿಂದ ಅದನ್ನ ಹಸುಳೆ ಅಂತ ಹೇಳಿ ಕರೆದಿದ್ದಾರೆ ಆದ್ರೆ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿ ಅಂಗಲ್ ಈ ನಾಡಿನ ಪಶ್ಚಿಮದಲ್ಲಿ ಸಮುದ್ರವು ಉದ್ದನೆಯ ಕರಾವಳಿ ಪ್ರದೇಶವು ಲಗತ್ತಾಗಿಸಿಕೊಂಡಿದೆ ಲಗತ್ತಾಗಿಕೊಂಡಿದೆ ಅಂತಂದ್ರೆ ಇಲ್ಲಿ ಪಶ್ಚಿಮದಲ್ಲಿ ನಮಗೆ ಸಮುದ್ರ ಕಾಣಿಸುತ್ತೆ ಹಾಗೆ ಕರಾವಳಿ ಆ ಪ್ರದೇಶವು ಕೂಡ ಉದ್ದಗಲಕ್ಕೂ ಕೂಡ ಹರಡಿಕೊಂಡಿರೋದನ್ನ ನಾವು ಕಾಣ್ತೀವಿ ವಿಂಧ್ಯಾಂತ್ಯವಾದ ಉತ್ತರ ಭಾರತಕ್ಕೆ ಎನ್ನುವ ಹಾಗೆ ಉತ್ತರ ಪಥ ದಕ್ಷಿಣ ಪಥಗಳ ನಡುವಿನ ಸೇತುವೆ ಎನ್ನುವ ಹಾಗಿದೆ ಈ ಭೂಭಾಗ ಇಲ್ಲಿ ಕನಿಷ್ಠ ಐದು ಲಕ್ಷ ವರ್ಷಗಳಿಂದಲೂ ಮಾನವ ವಸತಿ ಇದ್ದಿತೆಂಬುದನ್ನು ಪುರಾತತ್ವ ಶೋಧಗಳು ಖಚಿತಪಡಿಸಿವೆ ಅಂದ್ರೆ ಐದು ಕೋಟಿ ನುಡಿ ಐದು ಲಕ್ಷ ವರ್ಷ ಐದು ಲಕ್ಷ ವರ್ಷಗಳಿಂದ ಮಾನವ ಇಲ್ಲಿ ಜೀವಿಸ್ತಾ ಇದ್ದಾನೆ ಅನ್ನೋದನ್ನ ಪುರಾತತ್ವ ಇಲಾಖೆಯವರು ಅದನ್ನ ಖಚಿತಪಡಿಸಿದ್ದಾರೆ ಉತ್ತರ ದಕ್ಷಿಣಗಳ ಸಂಚಾರ ಪ್ರತಿ ಸಂಚಾರಗಳಿಗೆ ಸೇತುವೆಯಾಗಿರುವುದು ಪಶ್ಚಿಮದ ಸಪಾಟು ಸಮುದ್ರದ ಮೂಲಕ ಪಶ್ಚಿಮದ ಭೂಖಂಡಗಳಿಗೆ ಮುಕ್ತವಾಗಿ ತೆರೆದುಕೊಂಡಿರುವುದು ಮತ್ತು ಲಕ್ಷಾಂತರ ವರ್ಷಗಳ ಜನವಸತಿಯ ದೀರ್ಘ ದಾಖಲೆ ಈ ಮುಂತಾದ ವೈಶಿಷ್ಟ್ಯಗಳಿಂದಾಗಿ ಈ ಭೂಭಾಗದಲ್ಲಿ ದೀರ್ಘಕಾಲದಿಂದಲೂ ಅನೇಕ ಅನೇಕ ಜನಾಂಗ ಬುಡಕಟ್ಟು ಧರ್ಮ ಭಾಷೆಗಳ ಸಂಕರ ಸಮನ್ವಯಗಳು ನಡೆಯುತ್ತಲೇ ಬಂದಿವೆ ಅದರಿಂದ ಅನೇಕ ಜಾತಿ ಭಾಷೆಯವರು ಧರ್ಮದವರು ಬುಡಕಟ್ಟು ಜನಾಂಗದವರನ್ನ ನಾವಿಲ್ಲಿ ಕಾಣ್ತೇವೆ ಇದರಿಂದಾಗಿ ಇವತ್ತಿನ ಕನ್ನಡ ಜನಪದದಲ್ಲಿ ಇಡೀ ಜಗತ್ತಿನ ಅನೇಕ ಅನೇಕ ಜನಾಂಗ ಕುಲ ಬುಡಕಟ್ಟುಗಳು ಧರ್ಮ ಸಂಸ್ಕೃತಿಗಳು ಅರಗಿಕೊಂಡಿವೆ ಎಲ್ಲಿ ನಮ್ಮ ಕನ್ನಡ ಭೂಮಿಯಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಈ ಕನ್ನಡವು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ್ದವೆಂದು ಭಾಷಾ ತಜ್ಞರು ನಿರ್ಣಯಿಸಿದ್ದಾರೆ ನೋಡಿ ಇಲ್ಲಿ ಒಂದೇ ಜಾತಿ ಜನಾಂಗದವರು ನಮಗೆ ಕಂಡು ಬರಲ್ಲ ಅನೇಕ ಧರ್ಮದವರು ಬುಡಕಟ್ಟಿನವರು ಜಾತಿ ಜನಾಂಗದವರು ಎಲ್ಲರೂ ಕೂಡ ಒಟ್ಟಾಗಿ ಬಾಳುವಂಥದ್ದನ್ನು ನಾವು ಕಾಣ್ತೀವಿ ಈ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆಯನ್ನ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ್ದೆಂದು ಭಾಷಾ ತಜ್ಞರು ನಿರ್ಣಯಿಸುತ್ತಾರೆ ಈ ದ್ರಾವಿಡ ಭಾಷಾ ಕುಟುಂಬವೆಂಬುದು ಮೂಲತಃ ಫಿನ್ಲೆಂಡ್ ನಿಂದ ಮಧ್ಯ ಮಂಗೋಲಿಯಾದ ತನಕ ಹಬ್ಬಿರುವಂತಹ ಫಿನ್ನೋ ಉಗ್ರಿಯನ್ ಭಾಷಾ ವರ್ಗಕ್ಕೆ ಸೇರಿದಿರಬೇಕೆಂದು ಹಲವು ಭಾಷಾ ತಜ್ಞರು ಊಹಿಸಿ ಪ್ರತಿಪಾದಿಸಿದ್ದಾರೆ ಈಗ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರುವಂಥದ್ದು ಕನ್ನಡ ಭಾಷೆ ಅಂತ ಹೇಳಿ ಹೇಳಿದೆ ಹಾಗಾದ್ರೆ ಇದರ ಮೂಲ ಯಾವುದು ಅನ್ನೋದನ್ನ ಲೇಖಕರು ಇಲ್ಲಿ ತಿಳಿಸ್ತಾರೆ ಈ ದ್ರಾವಿಡ ಭಾಷಾ ಕುಟುಂಬ ಅನ್ನುವಂಥದ್ದು ಮೂಲತಃ ಎಲ್ಲಿಂದ ನಮಗೆ ಬಂತು ಅಂತಂದ್ರೆ ನಿಂದ ಮಧ್ಯ ಮಂಗೋಲಿಯಾದ ತನಕ ಹಬ್ಬಿರುವಂತಹ ಫಿನ್ನೋ ಉಗ್ರಿಯನ್ ಅನ್ನುವಂತಹ ಭಾಷಾ ವರ್ಗಕ್ಕೆ ಸೇರಿರಬೇಕು ಅಂತ ಹೇಳಿ ಭಾಷಾ ಶಾಸ್ತ್ರಜ್ಞರು ಅಂದಾಜು ಮಾಡ್ತಾರೆ ಅಂದರೆ ಈ ಭಾಷಾ ಮೂಲದ ಒಂದು ಶಾಖೆಯು ಹಲವು ಸಹಸ್ರಮಾನದ ಭೂತ ಕಾಲದಲ್ಲಿ ಎಂದೋ ಸಂಚಲನೆ ತೊಡಗಿ ಯುರೋಪಿನ ಉದ್ದಗಲಗಳಲ್ಲಿ ಅಲೆಯುತ್ತ ಕ್ರಮೇಣ ಅಫ್ಘಾನಿಸ್ತಾನಕ್ಕೆ ಬಂದಿತ್ತು ಅಂದ್ರೆ ಆ ಭಾಷೆಯನ್ನ ಮಾತನಾಡುವಂತಹ ಜನಾಂಗ ಫಿನ್ಲ್ಯಾಂಡ್ ನಿಂದ ಹಿಡಿದು ಅದು ಮಧ್ಯ ಮಂಗೋಲಿಯ ತನಕನೂ ಕೂಡ ಹರಡಿತು ಅಂತ ಹೇಳಿ ಹೇಳ್ತಾರೆ ಕಾಲಕ್ರಮೇಣವಾಗಿ ಆ ಜನಾಂಗ ಮಾತನಾಡುವಂತಹ ಭಾಷೆಯವರು ಸಂಚಲನವನ್ನ ತೊಡಗಿ ಅದು ಮುಂದೆ ಮುಂದೆ ಹೋಗಿ ಯುರೋಪಿನ ಯುದ್ಧಗಲಕ್ಕೂ ಕೂಡ ಅಲಿಯುತ್ತಾ ಕ್ರಮೇಣ ಅಫ್ಘಾನಿಸ್ತಾನಕ್ಕೆ ಬಂದಿತು ಅಂತ ಹೇಳಿ ಹೇಳ್ತಾರೆ ಅಲ್ಲಿಂದ ಮತ್ತೆ ಸಂಚಾರ ಹೊರಟು ಭಾರತದ ಮಧ್ಯಪ್ರದೇಶಕ್ಕೆ ಬಂದು ಆಮೇಲೆ ಅಲ್ಲಿಂದ ಮುಂದೆ ಅದು ಸಂಚಾರ ಹೊರಟು ಭಾರತದ ಮಧ್ಯಪ್ರದೇಶಕ್ಕೆ ಬಂದು ಅಲ್ಲಿ ಕೆಲಕಾಲ ತಂಗಿ ಅಲ್ಲಿಂದ ಪುನಃ ದಕ್ಷಿಣ ಯಾತ್ರೆಯನ್ನು ಆರಂಭಿಸಿ ದಖನ್ ಪ್ರವೇಶಿಸಿತು ಅದು ಧಕನ್ ಭಾರತವನ್ನ ಪ್ರವೇಶ ಮಾಡ್ತು ನೋಡಿ ಎಲ್ಲಿಂದ ಎಲ್ಲಿ ತನಕ ಬಂತು ಹೇಗೆ ಅದು ಸಂಚಾರ ಮಾಡ್ತು ಅಂತ ಅಂದ್ರೆ ಒಂದು ಭಾಷೆಯನ್ನ ಮಾತನಾಡುವಂತಹ ಜನಾಂಗದವರು ಯಾವ್ಯಾವರಿಂದ ಫಿನ್ಲ್ಯಾಂಡ್ ನಿಂದ ಹುಟ್ಟಿದಂತಹ ಒಂದು ಭಾಷೆ ಎಲ್ಲಿ ತನಕನೂ ಕೂಡ ಸಂಚಾರ ಮಾಡಿ ಅದು ನೆಲೆ ನಿಲ್ತು ಅನ್ನೋದನ್ನ ನಾವು ನೋಡ್ಬೋದು ಅಂತಿಮವಾಗಿ ಈ ದಕ್ಷಿಣ ಪರ್ಯಾಯ ದ್ವೀಪದಲ್ಲಿ ಅದು ನೆಲೆಸಿತು ಕೊನೆಯದಾಗಿ ಅದು ಬಂದು ನೆಲೆಸಿದ್ದು ಎಲ್ಲಿ ಅಂತಂದ್ರೆ ಅಂದ್ರೆ ಕನ್ನಡ ಭಾಷೆಯನ್ನ ಮಾತನಾಡುವಂತಹ ಜನಾಂಗದವರು ಬಂದು ನೆಲೆಸಿದ್ದು ಎಲ್ಲಿ ಅಂತಂದ್ರೆ ನಮ್ಮ ದಕ್ಷಿಣ ಪರ್ಯಾಯ ದ್ವೀಪದಲ್ಲಿ ನೆಲೆಸಿತು ಅಂತ ಹೇಳಿ ಹೇಳ್ಬೋದು ಎಷ್ಟೋ ಸಹಸ್ರ ವರ್ಷಗಳಲ್ಲಿ ನಡೆದಿರಬಹುದಾದ ಈ ಯುಗಯುಗ ಯುಗ ಯಾತ್ರೆಯು ಇವತ್ತು ಯೋಚಿಸಿದರೆ ವಿಸ್ಮಯ ಹುಟ್ಟಿಸುತ್ತದೆ ಹೌದಲ್ವೇ ನಮಗೆ ಆಶ್ಚರ್ಯವನ್ನ ಉಂಟು ಮಾಡುತ್ತೆ ಎಷ್ಟೋ ಸಹಸ್ರ ಸಹಸ್ರ ವರ್ಷಗಳಿಂದ ಅದು ಯಾವ್ಯಾವ ರೀತಿ ಎಲ್ಲೆಲ್ಲಿಂದ ಬಂತು ಅಂತ ಹೇಳಿ ನಾವು ನೋಡಿದಾಗ ನಮಗೊಂದು ರೀತಿ ಆಶ್ಚರ್ಯ ಅಂತ ಹೇಳಿ ಅನ್ಸುತ್ತೆ ಈ ದೀರ್ಘಯಾತ್ರೆಯಲ್ಲಿ ಆ ಮೂಲ ಭಾಷೆಯ ಶಾಖೆಯು ಅದೆಷ್ಟು ಭಾಷಾ ಸಮುದಾಯಗಳಲ್ಲಿ ಹೊಕ್ಕು ನೆಲೆಸಿ ಬಳಸಿ ಆ ಭಾಷೆಗಳ ಸಾಹಚರ್ಯ ಸಂಘರ್ಷ ಸಂಧಾನಗಳಲ್ಲಿ ಅವುಗಳ ಶಬ್ದ ವ್ಯಾಕರಣ ಸಾರಗಳನ್ನು ಅರಗಿಸಿಕೊಳ್ಳುತ್ತಾ ಬದಲಾಗುತ್ತಾ ಬೆಳೆದುಕೊಳ್ಳುತ್ತಾ ಬಂದಿತು ದೇವರೇ ಬಲ್ಲ ನಾವು ಹೇಳೋಕ್ಕಾಗಲ್ಲ ಯಾವ ರೀತಿ ಅನ್ನೋದು ಹೇಳಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ದೇವರೇ ಬಲ್ಲ ಅನ್ನೋದನ್ನ ಲೇಖಕರು ಹೇಳ್ತಾರೆ ಯಾಕೆ ಈ ದೀರ್ಘಯಾತ್ರೆಯಲ್ಲಿ ಆ ಮೂಲ ಭಾಷೆಯ ಶಾಖೆ ಮೂಲ ಭಾಷೆಯಿಂದ ಹೊರಬಂದಂತಹ ಶಾಖೆಗಳು ಅನೇಕ ಶಾಖೆಗಳಾಗಿ ಅವು ಹೊರಬರುತ್ತೆ ಅದೆಷ್ಟು ಭಾಷಾ ಸಮುದಾಯಗಳಲ್ಲಿ ಹೋಗು ಎಷ್ಟು ಭಾಷಾ ಸಮುದಾಯಗಳಲ್ಲಿ ಅದು ಆ ಶಾಖೆಗಳು ಹೋಗಿ ಸೇರ್ಕೊಂಡಿದ್ಯೋ ಗೊತ್ತಿಲ್ಲ ನಮ್ಮ ಭಾಷೆ ಕನ್ನಡ ಭಾಷೆ ಈಗ ಕನ್ನಡ ಭಾಷೆ ಗ್ರೀಕ್ ಪ್ರಹಸನದಲ್ಲೂ ಕೂಡ ಕನ್ನಡ ಭಾಷೆಯ ಬಳಕೆ ಇದೆ ಅನ್ನೋದನ್ನು ಗೋವಿಂದ ಪೈ ಅವರು ತಿಳಿಸ್ಕೊಡ್ತಾರೆ ಹಾಗಾದರೆ ನಮ್ಮ ಕನ್ನಡ ಭಾಷೆ ಯಾವ ಯಾವ ರೀತಿ ಶಾಖೆಗಳಾಗಿ ಕವಲುಗಳಾಗಿ ಹೊಡೆದು ಬೇರೆ ಬೇರೆ ಭಾಷೆಗಳಲ್ಲಿ ಸೇರ್ಕೊಂಡಿದೆಯೋ ಅದರಲ್ಲಿ ಅದು ಅದನ್ನು ಬಳಸಿದ್ದಾರೋ ಅದನ್ನು ಅವರು ಸ್ವೀಕಾರ ಮಾಡಿದ್ದಾರೋ ಇದನ್ನೆಲ್ಲ ನಾವು ಗಮನಿಸ್ಬೋದು ಈಗ ತಮಿಳ್ನಲ್ಲೂ ಕೂಡ ಅನೇಕ ಕನ್ನಡ ಭಾಷೆಯ ಪದಗಳನ್ನು ನಾವು ಹಳೆಗನ್ನಡದ ಪದಗಳನ್ನು ನೋಡ್ತೀವಿ ಹಾಗೆ ಆ ಭಾಷೆಯಿಂದಲೂ ಕೂಡ ಬಂದಂತಹ ಪದಗಳನ್ನು ನಾವು ನೋಡ್ತೀವಿ ಸಂಸ್ಕೃತದಲ್ಲೂ ಹೋಗಿರೋದನ್ನು ನೋಡ್ತೀವಿ ಸಂಸ್ಕೃತದ ಪದಗಳೂ ಕೂಡ ಕನ್ನಡದಲ್ಲಿ ಬಂದಿರೋದನ್ನು ನೋಡ್ತೀವಿ ಹಾಗೆ ಬೇರೆ ಭಾಷೆಯಲ್ಲೂ ಕೂಡ ನಾವು ಕನ್ನಡದ ಪದಗಳು ಇರುವಂಥದ್ದನ್ನು ಗಮನಿಸ್ತೀವಿ ಹಾಗೆ ಅವು ಸಮುದಾಯಗಳಲ್ಲಿ ಆ ಅದೆಷ್ಟೋ ಭಾಷಾ ಸಮುದಾಯಗಳಲ್ಲಿ ಹೊಕ್ಕು ನೆಲೆಸಿ ಬಳಸಿ ಅವು ಕನ್ನಡ ಭಾಷೆಯನ್ನು ಬಳಸಿದರು ನಲ್ಲಿ ನೆಲೆಸಿದೀವ್ಯೋ ಅಥವಾ ಆ ಭಾಷೆಗಳ ಸಾಹಚರ್ಯ ಆ ಭಾಷೆಗಳ ಸಂಘರ್ಷ ಸಂಧಾನಗಳಲ್ಲಿ ಅವುಗಳ ಶಬ್ದ ವ್ಯಾಕರಣ ಸಾರಗಳನ್ನು ಅರಗಿಸಿಕೊಳ್ಳುತ್ತಾ ಬದಲಾಗುತ್ತಾ ಬೆಳೆದುಕೊಳ್ಳುತ್ತಾ ಬಂದಿತು ದೇವರೇ ಬಲ್ಲ ಯಾವ್ಯಾವ ರೀತಿ ಬದಲಾವಣೆ ಆಗಿದೆ ಯಾವ್ಯಾವ ರೀತಿ ಬದಲಾವಣೆ ಆಗಿ ಅದು ಬಂದಿದೆ ಅನ್ನೋದು ಹೇಳಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಅತ್ಯಂತ ಹಳೆಯ ಪ್ರಾಚೀನ ಭಾಷೆಗಳಲ್ಲಿ ಒಂದಾದಂತಹ ಕನ್ನಡ ಭಾಷೆ ಅಥವಾ ಕನ್ನಡ ಭಾಷೆಯನ್ನ ಮಾತನಾಡುವಂತಹವರ ಮೂಲ ಎಲ್ಲಿಂದ ಬಂತು ಅನ್ನೋದನ್ನ ಲೇಖಕರು ಹೇಳ್ತಾರೆ ಯಾವ್ಯಾವ ರೀತಿ ಅಂತ ನೋಡಿ ಇದೆಲ್ಲವೂ ಕೂಡ ಈ ಭಾಷೆ ಅನ್ನುವಂಥದ್ದು ಇವತ್ತಿಗೆ ಅದು ನಿಲ್ಲುವಂತದ್ದಲ್ಲ ಮುಂದೊಂದು ದಿನ ನಿಮ್ಮಂತಹ ಅವರು ಅದನ್ನ ಸಂಶೋಧನೆಯನ್ನ ಮಾಡಿ ಮತ್ತೆ ಹೆಚ್ಚು ದೀರ್ಘವಾಗಿ ಆಳವಾದಂತಹ ಜ್ಞಾನವನ್ನು ಪಡೆದು ಆ ಒಂದು ವಿಷಯವನ್ನು ಸಂಶೋಧನೆ ಮಾಡ್ಬೋದು ಹಾಗಾದ್ರೆ ಅದರ ಮೂಲ ಎಲ್ಲಿಂದ ಅಂತ ಹೇಳಿ ಮತ್ತೂ ಕೂಡ ನೀವು ಕಂಡುಹಿಡಿಯಬಹುದು ಆದರೆ ಈ ಹೇಳ್ತಾ ಇರುವಂಥ ಅಂದರೆ ಭಾಷಾ ಶಾಸ್ತ್ರಜ್ಞರು ಅಥವಾ ಭಾಷಾ ವಿಜ್ಞಾನಿಗಳು ಹೇಳಿರುವಂಥದ್ದು ಫಿನ್ಲ್ಯಾಂಡ್ ಕನ್ನಡ ಭಾಷೆಯ ಒಂದು ಮೂಲ ಸ್ಥಳ ಅನ್ನೋದನ್ನು ಹೇಳ್ತಾರೆ ಹಾಗಾದ್ರೆ ಮುಂದೆ ಈ ಭಾಷೆ ಯಾವ ರೀತಿ ಅದು ಬೆಳ್ಕೊಳ್ತಾ ಹೋಯಿತು ಭಾಷೆಯಲ್ಲಿರುವಂತಹ ಸಾಹಿತ್ಯ ಎಂಥದ್ದು ಭಾಷೆಯಲ್ಲಿ ಎಂತಹ ಶಾಸನಗಳು ಅನ್ನೋದು ಸಿಕ್ಕಿದೆ ಹೇಗೆ ಇದು ಸಾಹಿತ್ಯ ಸಂಪತ್ತನ್ನು ಹೊಂದ ಇಲ್ಲಿ ಬ ಕನ್ನಡ ಭಾಷೆಯಲ್ಲಿರುವಂತಹ ಗಟ್ಟಿತನ ಎಂಥದ್ದು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು